ಇತ್ತೀಚೆಗೆ ಯುನೆಸ್ಕೋ ಭಾರತದ ಶ್ರೀಮಂತ ಸಂಸ್ಕೃತಿ ಇತಿಹಾಸ ಹಾಗೂ ಪುರಾತನ ಪರಂಪರೆಯನ್ನು ಗುರುತಿಸಿದೆ ಭಾರತದ ದೋಲೋವೀರ ನಗರವನ್ನು ವಿಶ್ವ ಪಾರಂಪರಿಕ ತಾಣ ಎಂದು ತಿಳಿಸಿದೆ ನಾನು ದೋಲೋವೀರ ನಗರದ ಬಗ್ಗೆ 7 ಫ್ಯಾಕ್ಟ್ ನಲ್ಲಿ ತಿಳಿಸಿ ಕೊಡ್ತೀನಿ ದೋಲೋವೀರ ನಗರವು ಸಿಂಧು ನಾಗರಿಕತೆಯಲ್ಲಿ 5ನೇ ಅತಿ ದೊಡ್ಡ ನಗರವಾಗಿತ್ತು ಪುರಾತತ್ವ ಇಲಾಖೆಯು ದೋಲೋವೀರ ನಗರದಲ್ಲಿ ಸಮೀಕ್ಷೆ ನಡೆಸಿದಾಗ ಅಲ್ಲಿ ಅವರು ನೀರಿನ ಜಲಾಶಯ ಕೋಟೆ ಎರಡು ದೊಡ್ಡ ಮೈದಾನಗಳನ್ನು ಪತ್ತೆಹಚ್ಚಿದ್ದಾರೆ ಅಲ್ಲಿನ ಒಂದು ಮೈದಾನದಲ್ಲಿ ನಡೆಯುತ್ತಿದ್ದ ಹಬ್ಬ ಹರಿದಿನದ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಮಾರುಕಟ್ಟೆಗೆ 9 ಬಾಗಿಲುಗಳಿದ್ದು ಆ ಬಾಗಿಲುಗಳು ಬೌದ್ಧ ಸ್ತೂಪಗಳ ಶೈಲಿಯನ್ನು ಹೊಂದುತ್ತದೆ ಎಂದು ಇಲಾಖೆಯು ತಿಳಿಸಿದೆ ದೋಲೋವೀರ ನಗರವು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ 40ನೇ ತಾಣವಾಗಿ ಮಾನ್ಯತೆ ಕೂಡ ಪಡೆದಿದೆ ದೋಲೋವೀರ ನಗರದ ವ್ಯಾಪಾರಿಗಳು ರಾಜಸ್ಥಾನ ಓಮನ್ ಮತ್ತು ಯುಎಇ ಗಳಿಂದ ತಾಮ್ರದ ಅದಿರುಗಳನ್ನು ತಂದು ಉತ್ಪನ್ನಗಳನ್ನು ತಯಾರಿಸಿ ರಫ್ತು ಮಾಡುತ್ತಿದ್ದರು ಪುರಾತತ್ವ ಶಾಸ್ತ್ರಜ್ಞ ರವೀಂದ್ರ ಸಿಂಗ್ ಬಿಷ್ಟ್ ರವರ ಪ್ರಕಾರ ಕ್ರಿಸ್ತಪೂರ್ವ 2000 ದಲ್ಲಿ ಹವಾಮಾನ ಬದಲಾವಣೆಯಿಂದ ದೋಲೋವೀರ ನಗರವು ತೀವ್ರ ಬರಗಾಲಕ್ಕೆ ತುತ್ತಾಯಿತು ಮತ್ತು ಸರಸ್ವತಿಯಂತಹ ನದಿಗಳು ಒಣಗುವ ಸ್ಥಿತಿ ತಲುಪಿತು ಆಗಿನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಭಾಷೆಯನ್ನು ಬಳಸಿ ದೋಲೋವೀರ ನಗರದ ಜನರು ಸಂವಹನ ಕ್ರಿಯೆಯನ್ನು ನಡೆಸುತ್ತಿದ್ದರು ಇದಕ್ಕೆ ಸಾಕ್ಷಿ ಎಂಬಂತೆ ದೋಲೋವೀರ ನಗರದಲ್ಲಿ ಸಿಕ್ಕ ಸಂಕೇತ ಫಲಕ ಸೆರಾಮಿಕ್ ಮಡಕೆಗಳು ಮತ್ತು 600 ಕ್ಕೂ ಹೆಚ್ಚು ವಿಭಿನ್ನ ಸಿಂಧು ನಾಗರಿಕತೆಯ ಚಿಹ್ನೆಗಳು ಸಿಂಧು ನಾಗರಿಕತೆಯಲ್ಲಿ ನೀರಿನ ನಿರ್ವಹಣೆಗೆ ವಿಶಿಷ್ಟ ಪ್ರಾಮುಖ್ಯತೆ ನೀಡುತ್ತಾರೆ ದೋಲೋವೀರ ನಗರವನ್ನು ಉತ್ಖನನ ಮಾಡುವಾಗ ದೋಲೋವೀರದ ಜನರು ಗೋಡೆಗಳ ಸುತ್ತಲಿನಲ್ಲಿ ಬೃಹತ್ ಜಲಾಶಯಗಳಿಂದ ನದಿ ನೀರನ್ನು ಸಂಗ್ರಹಣೆ ಮಾಡುತ್ತಿದ್ದರು ಎಂದು ಪತ್ತೆ ಮಾಡಲಾಗಿದೆ ದೋಲೋವೀರ ನಗರದಲ್ಲಿ 16 ಜಲಾಶಯಗಳು ಪತ್ತೆಯಾಗಿದ್ದು ಅದರಲ್ಲಿ 7 ಜಲಾಶಯಗಳು ಹಾಗೇ ಇವೆ ಮತ್ತು ಗೋಡೆಯ ಸುತ್ತ ಇಟ್ಟಿಗೆಯ ಮೆಟ್ಟಿಲುಗಳಿದ್ದು ಅವುಗಳ ಮೂಲಕ ನಗರ ಪ್ರವೇಶ ಮಾಡಬಹುದು ಎಂದು ಉತ್ಖನನದಲ್ಲಿ ತಿಳಿಸಲಾಗಿದೆ